हाय फ्रेंड्स, वेलकम टू द क्लास। फ्रेंड्स नोड़ी, सेप्टेंबर 28 मॉर्निंग क्लास तवेल नोड़ी अंदी सेप्टेंबर 28 प्रचलित घटने कुड़ने वीडियो आगे। सो नो इन नम चल यार सब्सक्राइब आगे दयु सब्सक्राइब आगे मत क्लास कोने वर्गू इनफार्मेशन पूर्त तक अंत क्लासन स्टार्टी। सो लेट मी स्टार्ट द वीडियो। नोड़ी, विश्व प्रवासोद्यम दिन यहा दिन आचरण। सो प्रति वर्ष विश्व प्रवासोद्यम दिन आचरण माती अब यहा दिन आचरण माती अरे नोड़ी आपशन ऐन आपशन ऐन सेप्टेंबर 11 सेप्टेंबर 27 अथवा आगस्ट 7 अंतर्रे फ्रेंड्स सर आंसर ऐन अंतर्रे सेप्टेंबर 27 इज द राइट आंसर। प्रति वर्ष सेप्टेंबर 27 विश्व प्रवासोद्यम दिन ना आचरण माती। नोड़ी ऐन मनसिगे मुद खजानेगे हित अंद्रे प्रवासोद्यम नोड़ी सेप्टेंबर 27 विश्व प्रवासोद्यम दिन अंत अंतर्राष्ट्रीय समुदाय प्रवासोद्यम बग्गे अरिवु मूडिसुव ओंदु उद्देशदिंद ई आचरणे तरलागुत्तदे। सो एनंद्रे प्रति वर्ष सेप्टेंबर 27 ಏನ್ ಮಾಡ್ತೀವಿ ಅಂತಂದ್ರೆ ವಿಶ್ವ ಸಮುದಾಯದಲ್ಲಿ ಒಂದು ಪ್ರವಾಸೋದ್ಯಮದ ಬಗ್ಗೆ ಅರಿವನ್ನ ಮೂಡಿಸುವುದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 27 ರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ನೋಡಿ 1970 ರಲ್ಲಿ ಪ್ರವಾಸೋದ್ಯಮ ನೋಡಿ ಪ್ರಚುರ ಪಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಏನು ಸೆಪ್ಟೆಂಬರ್ 27 ರಂದು ಶಾಸನಗಳನ್ನು ಅಂಗೀಕಾರ ಮಾಡುತ್ತದೆ. ಸೋ ಯಾವಾಗಂದ್ರೆ 1970 ರಲ್ಲಿ ಯಾವುದು ಅಂತಂದ್ರೆ ವಿಶ್ವಸಂಸ್ಥೆಯ ಒಂದು ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 1980 ರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 27 ರಂದು ವಿಶ್ವ ಪ್ರವಾಸೋದ್ಯಮ ದಿನ ಅಂತೇಳಿ ಆಚರಿಸಲು ಗೊತ್ತುವಳಿಯನ್ನು ಅಂಗೀಕಾರ ಮಾಡುತ್ತಾರೆ. ಸೋ ನೋಡಿ, ಇದು ಸ್ಟಾರ್ಟ್ ಆಗೋದು ಯಾವಾಗ ಅಂತಂದ್ರೆ 1975 ರಲ್ಲಿ ವಿಶ್ವಸಂಸ್ಥೆಯ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಶಾಸನಗಳನ್ನು ಅಂಗೀಕಾರ ಮಾಡಿ 1980 ರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 27 ರಂದು ವಿಶ್ವ ಪ್ರವಾಸೋದ್ಯಮ ದಿನ ಅಂತೇಳಿ ಆಚರಣೆ ಮಾಡಲು ಗೊತ್ತುವಳಿಗಳನ್ನು ಅಂಗೀಕಾರ ಮಾಡುತ್ತಾರೆ. ಇನ್ನು ನೋಡಿ, ಪ್ರವಾಸೋದ್ಯಮದಿಂದ 8.1% ಜಗತ್ತಿನ 8% ಜನರಿಗೆ ಅಂದರೆ ಪ್ರತಿ 10ರಲ್ಲಿ ಒಬ್ಬರಿಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಕೂಡ ಲಭಿಸತಕ್ಕಂತದ್ದು. ಇನ್ನು ವರ್ಲ್ಡ್ ನಲ್ಲಿ ಕಂಪೇರ್ ಮಾಡಿದ್ರೆ ಶೇಕಡ 10% ಜನರಿಗೆ ಕಂಪೇರ್ ಮಾಡಿದ್ರೆ ಶೇಕಡ 8% ಅಂದರೆ ಪ್ರತಿ 10ರಲ್ಲಿ ಒಬ್ಬರಿಗೆ ಏನು ಮಾಡುತ್ತೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಸಿಗತಕ್ಕಂತದ್ದು. ಇನ್ನು ನೋಡಿ, 10% ಜಗತ್ತಿನ ಜಿಡಿಪಿಗೆ ಪ್ರವಾಸೋದ್ಯಮದ ಪಾಲು ದೊರೆಯುವಂಥದ್ದು. ಜಗತ್ತಿನ ಒಟ್ಟು ಜಿಡಿಪಿಯಲ್ಲಿ 10% ಜಿಡಿಪಿ ಪ್ರವಾಸೋದ್ಯಮ ಅಂದರೆ ಟೂರಿಸಂನಿಂದಲೇ ಬರುತ್ತಿದೆ ಅಂತ ಒಂದು ವರದಿ. ಇನ್ನು ಫ್ರೆಂಡ್ಸ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ವಿಶ್ವ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ ಅಂತ ಕೂಡ ಕೇಳಬಹುದು. ನೆನಪಲ್ಲಿಟ್ಕೊಳ್ಳಿ. ನೋಡಿ, ವಿಶ್ವ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 54ನೇ ಸ್ಥಾನದಲ್ಲಿ ಇದೆ. ಇದೊಂದು ಕಡೆ ನೋಟ್ ಮಾಡಿಕೊಳ್ಳಿ. ಇನ್ನು ವಿಶ್ವ ಪ್ರವಾಸೋದ್ಯಮ ದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 27 ರಂದು ಆಚರಣೆಯನ್ನು ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣಾಫ್ರಿಕಾದಿಂದ ಏನು ಮಾಡ್ತಾರೆ ಅಂದರೆ ಜನವರಿ 9ರಂದು ಅವರು ಭಾರತಕ್ಕೆ ಹಿಂದಿರುಗ್ತಾರೆ. ಸೊ ಅದರ ಒಂದು ಸವಿ ನೆನಪಿಗಾಗಿ ನಾವು ಪ್ರವಾಸಿ ಭಾರತೀಯ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಈ ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡ್ತಿದ್ದು. ಇನ್ನು ನೋಡಿ, ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಭಾರತೀಯ ಗಣರಾಜ್ಯ ನೋಡಿ ಜನವರಿ ಏನು ಮಾಡುತ್ತೆ ಅಂದರೆ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ್ ಅನ್ನು ಆಚರಿಸುವ ಸಂಭ್ರಮದ ದಿನವ ಆಗಿರುತ್ತದೆ. ಯಾವುದು ಅಂದರೆ ಜನವರಿ 9. ಸೊ ಇದನ್ನು ನಾವು ಏನಕ್ಕೆ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ನೋಡಿ, 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣಾಫ್ರಿಕಾದಿಂದ ಮುಂಬೈಗೆ ಹಿಂದಿರುಗಿ ಬಂದ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ನಾವು ಜನವರಿ 9ನ್ನು ಪ್ರವಾಸಿ ಭಾರತೀಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವಾಗಂದ್ರೆ ಜನವರಿ 9ರಂದು. ಸೊ ನೆನಪಲ್ಲಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ,
ತೇಜಸ್ ಯುದ್ಧ ವಿಮಾನವನ್ನು ಯಾವ ಸಂಸ್ಥೆ ತಯಾರಿಸುತ್ತದೆ ಅಂತಂದರೆ ನೋಡಿ, ಇತ್ತೀಚೆಗೆ ತೇಜಸ್ ಯುದ್ಧ ವಿಮಾನ ಇದು ಪ್ರಚಲಿತ ಘಟನೆಗಳಲ್ಲಿ ಇರುತ್ತದೆ. ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಪಡೆದುಕೊಳ್ಳಿ. ತೇಜಸ್ ಯುದ್ಧ ವಿಮಾನವನ್ನು ಯಾವ ಸಂಸ್ಥೆ ತಯಾರು ಮಾಡುತ್ತೆ ಅಂತಂದರೆ ಫ್ರೆಂಡ್ಸ್, ಅದು ಯಾವುದು ಅಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕರಿತೀವಿ ಈ ಸಂಸ್ಥೆ. ತೇಜಸ್ ಯುದ್ಧ ವಿಮಾನವನ್ನು ತಯಾರಿಸಲಾಗುತ್ತದೆ. ಇನ್ನು ನೋಡಿ, ತೇಜಸ್ ಯುದ್ಧ ವಿಮಾನಕ್ಕೆ ಇವಾಗ ಭರಪೂರ ಬೇಡಿಕೆ ಇದ್ದು ಇದನ್ನು ರಫ್ತು ಪ್ರಮಾಣವನ್ನು ಏರಿಕೆ ಮಾಡಬೇಕಂತೇಳಿ ಚಿಂತನೆ ನಡೆಸುವಂಥದ್ದು. ಇನ್ನು ನೋಡಿ, ದೇಶೀಯ ನಿರ್ಮಿತವಾದ ಒಂದು ಹಗುರ ಯುದ್ಧ ವಿಮಾನ ಅಂತ ಕರಿತೀವಿ ಇದನ್ನು. ತೇಜಸ್ ಉತ್ಪಾದನೆಯನ್ನು ಇವಾಗ ದುಪ್ಪಟ್ಟು ಮಾಡಲು ರಕ್ಷಣಾ ಇಲಾಖೆ ಮುಂದಾಗಿರುವಂಥದ್ದು. ಇನ್ನು ವಿದೇಶಿಗಳಿಂದ ಹೆಚ್ಚುತ್ತಿರುವ ಬೇಡಿಕೆಯಿಂದ ಯುದ್ಧ ವಿಮಾನಗಳನ್ನು ರಫ್ತು ಮಾಡಲು ರಕ್ಷಣಾ ಸಚಿವಾಲಯ ಈ ನಿರ್ಧಾರವನ್ನು ಮಾಡಿರುತ್ತದೆ. ಇನ್ನು ಫ್ರೆಂಡ್ಸ್, HAL ಕಂಪನಿ ಎಲ್ಲಿ ಇದೆ, ಅದರ ಹೆಡ್ ಕ್ವಾರ್ಟರ್ ಅಂತಂದರೆ ಇದು ನಮ್ಮ ಬೆಂಗಳೂರಿನಲ್ಲಿ ಕಂಡು ಬರತಕ್ಕಂಥದ್ದು. ಬೆಂಗಳೂರಿನಲ್ಲಿರುವ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನಿ ಕೆರೋ ಲಿಮಿಟೆಡ್ ತೇಜಸ್ ಯುದ್ಧ ವಿಮಾನ ಉತ್ಪಾದನೆ ಮಾಡುತ್ತಿದ್ದು, ಉತ್ಪಾದನಾ ಪ್ರಮಾಣವನ್ನು ಇವಾಗ ದುಪ್ಪಟ್ಟುಗೊಳಿಸಬೇಕಂತೇಳಿ ಯೋಜನೆಯನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಮತ್ತೆ ಇಲ್ಲಿ ನೋಡಿ, ಡಬಲ್ ಎಂಜಿನ್ ಹೊಂದಿರುವ 18 ತೇಜಸ್ ಹಗುರ ಯುದ್ಧಮಾನಗಳನ್ನು ಕೂಡ ಖರೀದಿಸಲು ಮಲೇಷ್ಯಾ ಈಗಾಗಲೇ ಒಪ್ಪಂದವನ್ನು ಮಾಡಿರ್ತಕ್ಕಂಥದ್ದು. ಫ್ರೆಂಡ್ಸ್ ನೋಡಿ, ಅಂದರೆ ತೇಜಸ್ ಯುದ್ಧ ವಿಮಾನವನ್ನು ಇವಾಗ ಖರೀದಿ ಮಾಡಿಕೊಳ್ಳಲು ಯಾವ ದೇಶ ಒಪ್ಪಂದವನ್ನು ಮಾಡಿಕೊಂಡಿದೆ ಭಾರತದ ಜೊತೆಗೆ ಅಂತಂದರೆ ಅದು ಮಲೇಷ್ಯಾ ಆಗಿರುತ್ತದೆ. ಸೊ ನೋಡಿ, ಮಲೇಷ್ಯಾ ದೇಶ ಭಾರತದ ರಕ್ಷಣಾ ವ್ಯವಸ್ಥೆಯೊಂದಿಗೆ ಇತ್ತೀಚೆಗೆ ತೇಜಸ್ ಯುದ್ಧ ವಿಮಾನದ ಒಂದು ಖರೀದಿಯ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ತೇಜಸ್ ಯುದ್ಧ ವಿಮಾನದ ಒಂದು ಏನಂತಂದರೆ ನೋಡಿ, ಉತ್ಪಾದನೆ ದುಪ್ಪಟ್ಟನ್ನು ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ನೋಡಿ, ವಾರ್ಷಿಕ ಅಂದರೆ ಉತ್ಪಾದನಾ ಸಾಮರ್ಥ್ಯ ಇವಾಗ ಹೆಚ್ಚಳ ಮಾಡ್ತಾ ಇದ್ದಾರೆ. ವಾರ್ಷಿಕ 16-24 ತೇಜಸ್ ಯುದ್ಧ ಉತ್ಪಾದನೆಗೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗುತ್ತಿದೆ. ಇನ್ನು ಪ್ರಸ್ತುತ ವಾರ್ಷಿಕ 8 ತೇಜಸ್ ಯುದ್ಧ ವಿಮಾನದ ಉತ್ಪಾದನೆಗಳು ಜರುಗಲಿದ್ದಾವೆ. ಸೊ ಒಟ್ಟು ನೋಡಿ ಏನಂದರೆ, 46,898 ಕೋಟಿ ರೂಪಾಯಿ ವೆಚ್ಚದ ಒಪ್ಪಂದಕ್ಕೆ HAL ಇವಾಗ ಸಹಿಯನ್ನು ಹಾಕಿರುವಂಥದ್ದು. ಇನ್ನು 9,000 ಕೋಟಿ ರೂಪಾಯಿ ಅನುದಾನ ನೀಡಲಿರುವ ಕೇಂದ್ರ ಸರ್ಕಾರ. ಒಟ್ಟು ಇದರ ಉತ್ಪಾದನಾ ವೆಚ್ಚ ಅಂದರೆ ಇದರಲ್ಲಿ ಕೇಂದ್ರದ ಪಾಲು ಎಷ್ಟು ಕೊಡ್ತಾ ಇದೆ ಅಂತಂದರೆ 9,000 ಕೋಟಿ ರೂಪಾಯಿ ಇದಕ್ಕೆ ನೀಡುವಂಥದ್ದು, ನೆನಪಲ್ಲಿಟ್ಕೊಳ್ಳಿ. ಇನ್ನು ತೇಜಸ್ನ ವಿಶೇಷತೆ, ತೇಜಸ್ ಹಗುರ ಯುದ್ಧ ವಿಮಾನದ ಒಂದು ವಿಶೇಷತೆ ಏನಂದರೆ ನೋಡಿ, ವಿಮಾನದಲ್ಲಿ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ಇರುತ್ತದೆ. ಅತ್ಯಾಧುನಿಕ ರೆಡಾರ್ಗಳನ್ನು ಹೊಂದಿದ್ದು ಆಗಸದಲ್ಲಿ ವಿಮಾನಗಳಿಗೆ ಇಂಧನ ತುಂಬಿಸಿಕೊಳ್ಳುವ ಶತ್ರು ರಾಷ್ಟ್ರದ ಕ್ಷಿಪಣಿಗಳನ್ನು ದೂರದಿಂದಲೇ ಗ್ರಹಿಸಿ ಹೊಡೆದುರುಳಿಸುವ ಒಂದು ಸಾಮರ್ಥ್ಯವನ್ನು ಈ ತೇಜಸ್ ಯುದ್ಧ ವಿಮಾನ ಹೊಂದಿರತಕ್ಕಂಥದ್ದು, ನೆನಪಲ್ಲಿಟ್ಕೊಳ್ಳಿ. ಇನ್ನು ನೋಡಿ, ನೆಕ್ಸ್ಟ್ ಕ್ವಶನ್, ಅದೇ ರೀತಿಯಾಗಿ ನೋಡಿ, HAL ಇವಾಗ ಇನ್ನೊಂದು ನ್ಯೂಸ್ ಇದೆ. ಏನಂತಂದರೆ, HALಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿ ಮಾಡಲಿದ್ದಾರೆ. ಏನಕ್ಕಂದರೆ ನೋಡಿ, ಇಲ್ಲಿ ರಾಷ್ಟ್ರಪತಿ ಹುದ್ದೆಗೇರಿದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸಿರುವ ದ್ರೌಪದಿ ಮುರ್ಮುರವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಆವರಣದಲ್ಲಿ ಅವರು ಸ್ಥಾಪಿಸಿರುವ ನೋಡಿ, ಇಂಟಿಗ್ರೇಟೆಡ್ ಕ್ರಯೋಜೆನಿಕ್ ಎಂಜಿನನ್ನು ಮ್ಯಾನುಫ್ಯಾಕ್ಚರಿಂಗ್ ವಿಭಾಗದಲ್ಲಿ ಅವರು ಇದನ್ನು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿರತಕ್ಕಂಥದ್ದು. ಏನಂತಂದರೆ, ಇವಾಗ HAL ನಿರ್ಮಿಸತಕ್ಕಂಥ ಒಂದು ಕ್ರಯೋಜೆನಿಕ್ ಇಂಜಿನ್ ಅನ್ನು ಅವರು ಉದ್ಘಾಟನೆ ಮಾಡಿರುವಂಥದ್ದು. ಸೊ ನೋಡಿ ಏನಂತಂದರೆ, ಒಟ್ಟು 208 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರಯೋಜೆನಿಕ್ ಎಂಜಿನ್ ಅನ್ನು ಉತ್ಪಾದನೆ ಮಾಡಲಾಗುತ್ತಿದೆ. ಸೊ ಈ ರೀತಿಯಾಗಿ ಇಲ್ಲಿ ನೋಡಿ, ಯಾರಂತಂದರೆ ದ್ರೌಪದಿ ಮುರ್ಮುರವರು ಕರ್ನಾಟಕದ HAL ಕಂಪನಿಗೆ ಆಗಮಿಸಿದ್ದು, ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಕ್ರಯೋಜೆನಿಕ್ ಎಂಜಿನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಿಭಾಗನ ಅವರು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿರ್ತಾರೆ. ಸೊ ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಯಾವ ರಾಜ್ಯದ ಶಿಕ್ಷಣ ಇಲಾಖೆಯು ಸಮರ್ಥ್ ಹೆಸರಿನ ಇ ಆಡಳಿತ ಪೋರ್ಟಲನ್ನು ಪ್ರಾರಂಭ ಮಾಡಿದೆ? ಸೊ ಯಾವುದಂದರೆ ಅದು ಪೋರ್ಟಲ್, ಸಮರ್ಥ್ ಪೋರ್ಟಲ್. ಇದೊಂದು ಇ ಆಡಳಿತ ಪೋರ್ಟಲ್ ಆಗಿದ್ದು, ಯಾವ ಒಂದು ರಾಜ್ಯ ಸರ್ಕಾರದ ಇದೊಂದು ನಿಲುವು ಆಗಿರುತ್ತದೆ ಅಂತಂದರೆ ನೋಡಿ, ನವದೆಹಲಿ, ಉತ್ತರಾಖಂಡ್, ತೆಲಂಗಾಣ ಅಥವಾ ಒಡಿಶಾನ ಅಂತಂದರೆ ಫ್ರೆಂಡ್ಸ್ ನೋಡಿ, ಸರಿಯಾದ ಆನ್ಸರ್ ಏನಂತಂದರೆ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್.
ನೋಡಿ, ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಹೆಚ್ಚು ಪಾರದರ್ಶಗೊಳಿಸಬೇಕು ಅಂತೇಳಿ ಉತ್ತರಾಖಂಡದ ಶಿಕ್ಷಣ ಇಲಾಖೆ ಏನ್ ಮಾಡಿದೆ ಅಂದ್ರೆ, ಇತ್ತೀಚೆಗೆ ಸಮರ್ಥ್ ಎಂಬ ಹೆಸರಿನ ಇ ಆಡಳಿತ ಪೋರ್ಟಲ್ ಅನ್ನ ಪ್ರಾರಂಭ ಮಾಡಿದೆ. ಸೊ ಏನಕ್ಕೋಸ್ಕರ ಇವ್ರು ತಂದಿದ್ದಾರೆ ಅಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ತರೋಕೆ, ಪಾರದರ್ಶಕಗೊಳಿಸಲು ಉತ್ತರಾಖಂಡದ ಶಿಕ್ಷಣ ಇಲಾಖೆ ಸಮರ್ಥ್ ಅನ್ನೋ ಇ ಆಡಳಿತ ಪೋರ್ಟಲ್ ಅನ್ನ ಜಾರಿಗೆ ತಂದಿರುವಂಥದ್ದು. ಇನ್ನು ನೋಡಿ, ಪ್ರವೇಶ ಪರೀಕ್ಷೆಗಳಾಗಿರ್ಬೋದು, ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಲ್ವಾ, ಅದು ಸಂಬಳ, ರಾಜ್ಯ ವಿಶ್ವವಿದ್ಯಾನಿಲಯಗಳು ಮತ್ತು ಸಾರ್ವಜನಿಕ ಶಾಲೆಗಳ ನೇಮಕಾತಿಗಳ ಬಗ್ಗೆ ಮಾಹಿತಿ ಸೇರಿದಂತೆ ಎಲ್ಲ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನವೀಕರಣಗಳನ್ನು ಈ ಪೋರ್ಟಲ್ ಒಳಗೊಂಡಿರತಕ್ಕಂಥದ್ದು. ಅಂದ್ರೆ ಪೋರ್ಟಲ್ನ ಹೆಸರು ನೆನ್ಪಿಟ್ಕೊಳ್ಳಿ, ಅದು ಸಮರ್ಥ್ ಇ ಆಡಳಿತ ಪೋರ್ಟಲ್ ಅಂತ ಕರಿತೀವಿ. ಯಾವ ರಾಜ್ಯ ಜಾರಿಗೆ ತಂದಿದೆ ಅಂದ್ರೆ ಫ್ರೆಂಡ್ಸ್, ಅದು ಉತ್ತರಾಖಂಡ ರಾಜ್ಯ ಸರ್ಕಾರ ಇತ್ತೀಚೆಗೆ ಸಮರ್ಥ್ ಇ ಆಡಳಿತ ಪೋರ್ಟಲ್ ಅನ್ನ ಜಾರಿಗೆ ತಂದಿರುತ್ತದೆ. ಏನಕ್ಕೋಸ್ಕರ ಅಂದ್ರೆ, ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆಯನ್ನ ತರಲು ಈ ಪೋರ್ಟಲ್ ಅನ್ನ ಜಾರಿಗೆ ತಂದಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಇತ್ತೀಚಿನ ನೀತಿ ಆಯೋಗ ವರದಿಯ ಪ್ರಕಾರ ಪೋಷಣ್ ಅಭಿಯಾನ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ ರಾಜ್ಯವು ಮೊದಲ ಶ್ರೇಣಿಯನ್ನ ಪಡೆದಿದೆ? ಸೊ ನೋಡಿ, ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಪೋಷಣ್ ಅಭಿಯಾನ್ ಯೋಜನೆಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಫ್ರೆಂಡ್ಸ್, ಅದು ಆಪ್ಷನ್ ಬಿ, ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ನೀತಿ ಆಯೋಗ ಭಾರತದಲ್ಲಿ ಪೋಷಣೆಯ ಪ್ರಗತಿಯನ್ನು ಕಾಪಾಡುವುದು ಮತ್ತೆ ಸಾಂಕ್ರಾಮಿಕ ಕಾಲದಲ್ಲಿ ಪೋಷಣ್ ಅಭಿಯಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ವರದಿಯನ್ನ ಬಿಡುಗಡೆ ಮಾಡಿರುತ್ತದೆ. ಮತ್ತೆ ಈ ವರದಿಯ ಪ್ರಕಾರ ಪೋಷಣ್ ಅಭಿಯಾನ ಯೋಜನೆಯ ಅನುಷ್ಠಾನದಲ್ಲಿ ಮಹಾರಾಷ್ಟ್ರವು ರಾಜ್ಯಗಳಲ್ಲಿ ಅಗ್ರಸ್ಥಾನವನ್ನ ಗಳಿಸಿರುವಂಥದ್ದು. ಪೋಷಣ್ ಅಭಿಯಾನದಲ್ಲಿ ವರದಿಯ ಪ್ರಕಾರ, ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಇದರಲ್ಲಿ ಮಹಾರಾಷ್ಟ್ರ ರಾಜ್ಯವು ಮೊದಲ ಸ್ಥಾನದಲ್ಲಿದ್ದರೆ, ಇನ್ನು ಆಂಧ್ರ ಪ್ರದೇಶ ಸೆಕೆಂಡ್ ಪ್ಲೇಸ್ ಅಲ್ಲಿದೆ, ಗುಜರಾತ್ 3ನೇ ಸ್ಥಾನದಲ್ಲಿ ಇರುವಂಥದ್ದು. ಸೊ ಈ ರೀತಿಯಾಗಿ ಇಲ್ಲಿ ನೋಡಿ, ಕೋವಿಡ್ ಸಮಯದಲ್ಲಿ ಪೋಷಣ್ ಅನುಷ್ಠಾನಕ್ಕೆ ಅಗತ್ಯವಿರುವ ಮಾನವ ಸಂಪನ್ಮೂಲಗಳ 100% ನೇಮಕಾತಿಯಲ್ಲಿ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ವಿತರಣೆಯಲ್ಲೂ ಕೂಡ ಇದು ಅಗ್ರಸ್ಥಾನದಲ್ಲಿ ಇರುತ್ತದೆ. ಯಾವುದು? ಆಂಧ್ರ ಪ್ರದೇಶ. ಆದರೆ ಪೋಷಣ್ ಅಭಿಯಾನ ಯೋಜನೆಯ ಅನುಷ್ಠಾನದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ, ಆಂಧ್ರ ಪ್ರದೇಶ ಸೆಕೆಂಡ್ ಪ್ಲೇಸಲ್ಲಿದೆ, ಮತ್ತು ಗುಜರಾತ್ 3rd ಪ್ಲೇಸಲ್ಲಿ ಇರುವಂಥದ್ದು. ಇನ್ನು ಫ್ರೆಂಡ್ಸ್, ಅದೇ ರೀತಿಯಾಗಿ ನಾವು ಪೋಷಣ್ ಮಾ ಅಂತೇಳಿ ಯಾವ ಒಂದು ತಿಂಗಳನ್ನು ಕರಿತೀವಿ ಅಂದರೆ, ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆಯನ್ನು ಮಾಡ್ತೀವಿ, ನೆನಪಲ್ಲಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಯಾವ ರಾಜ್ಯವು ಸಂಸ್ಕೃತಿಯ ಅತ್ಯುತ್ತಮ ತಾಣಕ್ಕಾಗಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ಪಡೆದಿದೆ? ಸೊ ನೋಡಿ, ಯಾವುದು ಅಂತಂದ್ರೆ, ಇವಾಗ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ನಾವು ಕೂಡ ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ 27ರಂದು. ಸೊ ಅದರ ರಿಲೇಟೆಡ್ ಕ್ವಶನ್ಸ್ ಇವಾಗಿರ್ತವೆ ನೋಡಿ. ಯಾವ ರಾಜ್ಯವು ಸಾಂಸ್ಕೃತಿಕ ಅತ್ಯುತ್ತಮ ತಾಣಕ್ಕಾಗಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತಂದ್ರೆ ಫ್ರೆಂಡ್ಸ್, ಅದು ಪಶ್ಚಿಮ ಬಂಗಾಳ ಪಡೆದುಕೊಂಡಿರುತ್ತದೆ. ಸೊ ಇಲ್ಲಿ ನೋಡಿ, UN ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಅಂಗಸಂಸ್ಥೆಯಾದ ಪೆಸಿಫಿಕ್ ಏರಿಯಾ ಟ್ರಾವೆಲ್ ರೈಟರ್ಸ್ ಅಸೋಸಿಯೇಷನ್ ಪಶ್ಚಿಮ ಬಂಗಾಳಕ್ಕೆ ಸಂಸ್ಕೃತಿಯ ಅತ್ಯುತ್ತಮ ತಾಣಕ್ಕಾಗಿ 2023ರ ಅಂತಾರಾಷ್ಟ್ರೀಯ ಪ್ರಮಾಣ ಪ್ರಶಸ್ತಿಯನ್ನ ನೀಡಿದೆ. ಸೊ ಯಾವ ಸಂಸ್ಥೆ ಅಂತಂದ್ರೆ, ಅದು UN ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾದ ಪೆಸಿಫಿಕ್ ಏರಿಯಾ ಟ್ರಾವೆಲ್ ಅಂತ, ಟ್ರಾವೆಲ್ ರೈಟರ್ಸ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಈ ಸಂಸ್ಥೆ ಪಶ್ಚಿಮ ಬಂಗಾಳಕ್ಕೆ ಸಾಂಸ್ಕೃತಿಕ ಅತ್ಯುತ್ತಮ ತಾಣಕ್ಕಾಗಿ 2023ರ ಅಂತಾರಾಷ್ಟ್ರೀಯ ಪ್ರಮಾಣ ಪ್ರಶಸ್ತಿಯನ್ನ ನೀಡಿರುತ್ತದೆ. ಸೊ ಇನ್ನು ಬರ್ಲಿನ್ನಲ್ಲಿ ನಡೆಯಲಿರುವ ವಿಶ್ವ ಪ್ರವಾಸೋದ್ಯಮ ಮತ್ತು ವಾಯುಯಾನ ನಾಯಕರ ಶೃಂಗಸಭೆಯಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡುವಂಥದ್ದು. ಇನ್ನು ಯುನೆಸ್ಕೋ ಪಾರಂಪರಿಕ ಸ್ಥಾನಮಾನವನ್ನ ಈ ಹಿಂದೆ ಪಶ್ಚಿಮ ಬಂಗಾಳದ ದುರ್ಗಾ ಪೂಜೆಗೆ ನೀಡಿರುವಂಥದ್ದು. ಸೊ ಫ್ರೆಂಡ್ಸ್, ಇದು ಕೂಡ ಕ್ವಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಪಶ್ಚಿಮ ಬಂಗಾಳದ ಯಾವ ಒಂದು ಪೂಜೆ ಅಥವಾ ಯಾವ ಒಂದು ಪ್ಲೇಸು ಅಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತಂದ್ರೆ, ಅದು ಪಶ್ಚಿಮ ಬಂಗಾಳದ ದುರ್ಗಾ ಪೂಜೆಗೆ ಯುನೆಸ್ಕೋ ಪಾರಂಪರಿಕ ಸ್ಥಾನವನ್ನ ನೀಡಲಾಗಿರುತ್ತದೆ, ನೆನಪಲ್ಲಿಟ್ಕೊಳ್ಳಿ. ಇನ್ನು ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯ ಕುರಿತು ಭಾರತ ಯಾವ ದೇಶದೊಂದಿಗೆ ಒಂದು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತಂದ್ರೆ, ನೋಡಿ ಫ್ರೆಂಡ್ಸ್, ತಿಳುವಳಿಕಾ ಒಪ್ಪಂದ ಅಂತಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಭಾರತ ಯಾವ ದೇಶದೊಂದಿಗೆ ಈ ಒಪ್ಪಂದ ಮಾಡಿಕೊಂಡಿದೆ ಅಂತಂದ್ರೆ, ಅದು ಆಪ್ಷನ್ ಬಿ, ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಸೊ ನೋಡಿ, UK ಯೊಂದಿಗೆ ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯ ಕುರಿತು ಭಾರತ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿರುವಂಥದ್ದು. ಇನ್ನು ನೋಡಿ, ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯ ಕುರಿತು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಒಂದು ತಿಳುವಳಿಕೆ ಒಪ್ಪಂದಕ್ಕೆ ಕೇಂದ್ರ ಸಚಿವ
ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅನುಮೋದನೆಯನ್ನ ನೀಡಿರುವಂತದ್ದು. ಇನ್ನು ಭಾರತ ಯುಕೆ ನಡುವಿನ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯನ್ನ ಶೈಕ್ಷಣಿಕ ಸಹಯೋಗ ಮತ್ತು ವಿದ್ಯಾರ್ಥಿಗಳ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ಒಪ್ಪಂದ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಗ್ರೀನ್ ಶಿಪ್ ರೀಸೈಕ್ಲಿಂಗ್ ಮತ್ತು ವೆಹಿಕಲ್ ಸ್ಕ್ಯಾಪಿಂಗ್ ನೋಡಿ ಸ್ಕ್ರ್ಯಾಪಿಂಗ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದವನ್ನು ಆತಿಥ್ಯ ವಹಿಸಿದ ನಗರ ಯಾವುದು ಅಂತ ಕೇಳಿದ್ರೆ, ನೋಡಿ ಗ್ರೀನ್ ಶಿಪ್ ರೀಸೈಕ್ಲಿಂಗ್ ಅಥವಾ ವೆಹಿಕಲ್ ಸ್ಕ್ರ್ಯಾಪಿಂಗ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದ ಆತಿಥ್ಯವನ್ನು ವಹಿಸಿದ ಭಾರತದ ನಗರ ಯಾವುದು ಅಂತ ಕೇಳಿದ್ರೆ, ಅದು ನೋಡಿ ಗುಜರಾತಿನ ಗಾಂಧಿನಗರ ಆಗಿರುತ್ತದೆ. ನೋಡಿ, ಕೇಂದ್ರ ಶಿಪ್ಪಿಂಗ್ ಬಂದರುಗಳಾಗಿರ್ಬೋದು, ಜಲಮಾರ್ಗಗಳ ಸಚಿವಾಲಯ, ಗುಜರಾತ್ನ ಮ್ಯಾರಿಟೈಮ್ ಬೋರ್ಡ್ ಮತ್ತು ಫಿಕ್ಕಿ ಸಂಸ್ಥೆ ಗಾಂಧಿನಗರದಲ್ಲಿ ಹಸಿರು ಹಡಗು ಮರುಬಳಕೆ ಮತ್ತು ವಾಹನ ಸ್ಕ್ರ್ಯಾಪಿಂಗ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು. ಸೊ ಎಲ್ಲಿ ಅಂದರೆ ಗುಜರಾತಿನ ಗಾಂಧಿನಗರದಲ್ಲಿ. ನೋಡಿ, ಹಡಗು ಮರುಬಳಕೆ ಉದ್ಯಮ ಸ್ಥಿತಿಯನ್ನು ಪ್ರದರ್ಶನ ಮಾಡಲು ವಾಹನ ಸ್ಕ್ರ್ಯಾಪಿಂಗ್ ಉದ್ಯೋಗದೊಂದಿಗೆ ಹಡಗು ಮರುಬಳಕೆ ಉದ್ಯಮದ ಸಿನರ್ಜಿಗಳನ್ನು ಅನ್ವೇಷಿಸಲು ಇದು ಗುರಿಯನ್ನು ಕೂಡ ಹೊಂದಿರುವಂಥದ್ದು. ಯಾವುದು ಅಂದರೆ ಕೇಂದ್ರ ಶಿಪ್ಪಿಂಗ್ ಮತ್ತು ನೋಡಿ ಗ್ರೀನ್ ಶಿಪ್ ರೀಸೈಕ್ಲಿಂಗ್ ಮತ್ತು ವೆಹಿಕಲ್ ಸ್ಕ್ರ್ಯಾಪಿಂಗ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಂದರೆ ಅದು ಗುಜರಾತಿನ ಗಾಂಧಿನಗರದಲ್ಲಿ ನಡೀತಕ್ಕಂಥದ್ದು. ಇನ್ನು ನೋಡಿ, ವರ್ಧಿತ ಸೈಬರ್ ಭದ್ರತಾ ಅಭ್ಯಾಸಗಳನ್ನು ರಚಿಸಲು ಐಟಿ ಮೇಜರ್ ಡೆಲ್ನೊಂದಿಗೆ ಯಾವ ರಾಜ್ಯ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದೆ ಅಂತಂದರೆ, ಫ್ರೆಂಡ್ಸ್, ಅದು ಕರ್ನಾಟಕ ರಾಜ್ಯ ಆಗಿರುತ್ತದೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನು ಮಾಡಿದೆ, ರಾಜ್ಯದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವರ್ಧಿತ ಸೈಬರ್ ಭದ್ರತಾ ಅಭ್ಯಾಸಗಳನ್ನು ರಚಿಸಲು ಡೆಲ್ ಟೆಕ್ನಾಲಜಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರತಕ್ಕಂಥದ್ದು. ಯಾವ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ. ಸೆಕ್ಯೂರಿಟಿ ಆಫ್ ನೋಡಿ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯೊಂದಿಗೆ, ಡೆಲ್ ಟೆಕ್ನಾಲಜಿಯೊಂದಿಗೆ ಕರ್ನಾಟಕವು ಒಪ್ಪಂದವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಪ್ಪಂದವು ವಿದ್ಯಾರ್ಥಿಗಳು, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು, ಸಾರ್ವಜನಿಕ ಕಚೇರಿಗಳಿಗೆ ಸೈಬರ್ ಭದ್ರತೆಯ ಒಂದು ಅರಿವು ಮತ್ತು ಅಭ್ಯಾಸವನ್ನು ನೀಡುವುದನ್ನು ಇದು ಒಳಗೊಂಡಿರುತ್ತದೆ. ಏನಂತಂದರೆ, ವಿದ್ಯಾರ್ಥಿಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳಾಗಿರ್ಬೋದು, ಸಾರ್ವಜನಿಕ ಕಚೇರಿಗಳಿಗೆ ಒಟ್ಟಿನಲ್ಲಿ ಸೈಬರ್ ಭದ್ರತೆಯ ಒಂದು ಅರಿವು ಮತ್ತು ಅಭ್ಯಾಸಗಳನ್ನು ನೀಡುವ ಗುರಿಯನ್ನು ಈ ಒಪ್ಪಂದ ಒಳಗೊಂಡಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ರಾಜ್ಯ ತಾಂತ್ರಿಕ ತರಬೇತಿಗಾಗಿ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನು ಹಾಕಿರ್ತಕ್ಕಂಥದ್ದು? ಇಲ್ಲಿ ನೋಡಿ, ಶ್ರೀಲಂಕಾ, ಮಾಲ್ಡೀವ್ಸ್, ಮಡಗಾಸ್ಕರ್, ಮಾರಿಷಸ್ ಅಂದರೆ, ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಿಲ್ಲ ಅಂದರೆ ನೋಡಿ, ಮಡಗಾಸ್ಕರ್ ಇಸ್ ದ ರೈಟ್ ಆನ್ಸರ್. ಭಾರತವು ನೋಡಿ, ರಾಜತಾಂತ್ರಿಕ ತರಬೇತಿಗಾಗಿ ಭಾರತ ಮತ್ತು ಮಡಗಾಸ್ಕರ್ ನಡುವೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿರುತ್ತದೆ. ಇನ್ನು ಮಡಗಾಸ್ಕರ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಆಯೋಜನೆ ಮಾಡಿದ ಒಂದು ವಿಶೇಷ ಸಮಾರಂಭದಲ್ಲಿ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಈ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕುವಿಕೆಯ ರಾಜತಾಂತ್ರಿಕರ ತರಬೇತಿ ನಿರ್ಣಾಯಕ ರಂಗದಲ್ಲಿ ಎರಡು ದೇಶಗಳ ನಡುವಿನ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಕೂಡ ಇದು ಹೊಂದಿರುತ್ತದೆ. ಅಂದರೆ ನೋಡಿ, ರಾಜತಾಂತ್ರಿಕರಿಗೆ ತರಬೇತಿ ಕಾರ್ಯಕ್ರಮಗಳ ಮಾಹಿತಿ ಮತ್ತು ವಿಷಯದ ವಿನಿಮಯವನ್ನು ಉತ್ತೇಜನ ಮಾಡುವಂಥದ್ದು. ಸೊ ಯಾವ ದೇಶದೊಂದಿಗೆ ಇದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತಂದರೆ, ರಾಜತಾಂತ್ರಿಕರ ತರಬೇತಿಗಾಗಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಅಂದರೆ ಅದು ಮಡಗಾಸ್ಕರ್ ದೇಶದೊಂದಿಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಮೃತ್ ಸರೋವರ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಸೊ ನೋಡಿ, ಅಮೃತ್ ಸರೋವರ ಅನ್ನೋ ಕಾರ್ಯಕ್ರಮದಲ್ಲಿ ಈ ಒಂದು ಅನುಷ್ಠಾನದಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ ಅಂತಂದರೆ, ಫ್ರೆಂಡ್ಸ್, ಅದು ಆಪ್ಷನ್ ಎ, ಉತ್ತರ ಪ್ರದೇಶ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, 8462 ಅಮೃತ್ ಸರೋವರಗಳ ನಿರ್ಮಾಣದೊಂದಿಗೆ ಉತ್ತರ ಪ್ರದೇಶವು ಅಮೃತ್ ಸರೋವರ್ ಮಿಷನ್ ಅನುಷ್ಠಾನದಲ್ಲಿ ರಾಜ್ಯಗಳಲ್ಲೇ ಅಗ್ರಸ್ಥಾನವನ್ನು ಪಡೆದಿರತಕ್ಕಂಥದ್ದು. ಇನ್ನು ಇದು ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಸೊ ನೋಡಿ, ಅಮೃತ್ ಸರೋವರ ಅಭಿಯಾನದ ಒಂದು ಗುರಿ ಏನು ಅಂತಂದರೆ, ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿರುತ್ತದೆ. ಸೊ ಈ ರೀತಿಯಾಗಿ ನೋಡಿ, ಮಿಷನ್ ಅಮೃತ್ ಸರೋವರ ಅನುಷ್ಠಾನದಲ್ಲಿ ಮಧ್ಯಪ್ರದೇಶ ಸೆಕೆಂಡ್ ಪ್ಲೇಸಲ್ಲಿದ್ದರೆ, ಜಮ್ಮು ಕಾಶ್ಮೀರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದು, ರಾಜಸ್ಥಾನ 4ನೇ ಸ್ಥಾನದಲ್ಲಿ ಮತ್ತು 5ನೇ ಸ್ಥಾನದಲ್ಲಿ ತಮಿಳುನಾಡು ರಾಜ್ಯ ಇರುತ್ತದೆ. ಸೊ ಏನಂದರೆ, ಅಮೃತ್ ಸರೋವರಗಳ ಒಂದು ಅನುಷ್ಠಾನದ ಅಭಿಯಾನದಲ್ಲಿ 8462 ಅಮೃತ್ ಸರೋವರಗಳ ನಿರ್ಮಾಣದೊಂದಿಗೆ ಉತ್ತರ ಪ್ರದೇಶ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಅದೇ ರೀತಿಯಾಗಿ ಮಧ್ಯಪ್ರದೇಶ ಸೆಕೆಂಡ್ ಪ್ಲೇಸಲ್ಲಿ ಇರುತ್ತದೆ. ಸೊ ಈ ರೀತಿಯಾಗಿ ನೋಡಿ, ಏನಂತಂದರೆ,
ಅಮೃತ ಸರೋವರಗಳ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಸೊ ಇನ್ನು ಕೊನೆಯಲ್ಲಿ ಮತ್ತೆ ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡೋಣ ನೋಡಿ. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂತಂದರೆ ಅದು ಸೆಪ್ಟೆಂಬರ್ 27ರಂದು. ಅದೇ ರೀತಿಯಾಗಿ ನೋಡಿ, ತೇಜಸ್ ಯುದ್ಧ ವಿಮಾನವನ್ನು ಯಾವ ಸಂಸ್ಥೆ ತಯಾರಿಸುತ್ತದೆ ಅಂದರೆ ಅದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ಸ್ ಅಂತ ಹೇಳ್ತೀವಿ. ಯಾವ ರಾಜ್ಯದ ಶಿಕ್ಷಣ ಇಲಾಖೆಯು ಸಮರ್ಥ್ ಹೆಸರಿನ ಈ ಆಡಳಿತ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದೆ ಅಂದರೆ ಅದು ಉತ್ತರಾಖಂಡ ರಾಜ್ಯ ಮಾಡಿರುತ್ತದೆ. ನೀತಿ ಆಯೋಗದ ವರದಿಯ ಪ್ರಕಾರ ಪೋಷಣ್ ಅಭಿಯಾನ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ ರಾಜ್ಯವು ಮೊದಲ ಶ್ರೇಣಿಯನ್ನು ಗೆದ್ದುಕೊಂಡಿದೆ ಅಂತಂದರೆ ಅದು ಮಹಾರಾಷ್ಟ್ರ ರಾಜ್ಯ ಆಗಿರುತ್ತದೆ. ಯಾವ ರಾಜ್ಯವು ಸಂಸ್ಕೃತಿ ಅತ್ಯುತ್ತಮ ತಾಣಕ್ಕಾಗಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂದರೆ ಅದು ಪಶ್ಚಿಮ ಬಂಗಾಳ ಪಡೆದುಕೊಂಡಿರುತ್ತದೆ. ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯ ಕುರಿತು ಭಾರತವು ಯಾವ ದೇಶದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಅದು ಯುನೈಟೆಡ್ ಕಿಂಗ್ಡಮ್. ಇನ್ನು ಗ್ರೀನ್ ಶಿಪ್ ರೀಸೈಕ್ಲಿಂಗ್ ಆಗಿರ್ಬೋದು, ವೆಹಿಕಲ್ ಸ್ಕ್ರಾಪಿಂಗ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದ ನಗರ ಯಾವುದು ಅಂದರೆ ಅದು ಗುಜರಾತಿನ ಗಾಂಧಿನಗರ ಆಗಿರುತ್ತದೆ. ವರ್ಧಿತ ಸೈಬರ್ ಭದ್ರತಾ ಅಭ್ಯಾಸಗಳನ್ನು ರಚಿಸಲು ಐಟಿ ಮೇಜರ್ನೊಂದಿಗೆ ಡೆಲ್ನೊಂದಿಗೆ ಯಾವ ರಾಜ್ಯ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ ಅಂದರೆ ಅದು ಕರ್ನಾಟಕ ರಾಜ್ಯ ಆಗಿರುತ್ತದೆ. ನೆಕ್ಸ್ಟ್ ನೋಡಿ, ರಾಜತಾಂತ್ರಿಕರ ತರಬೇತಿಗಾಗಿ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ ಅಂದರೆ ಅದು ಮಡಗಾಸ್ಕರ್ನೊಂದಿಗೆ ಸಹಿ ಹಾಕಿರುತ್ತದೆ. ನೆಕ್ಸ್ಟ್ ನೋಡಿ, ಅಮೃತ್ ಸರೋವರ್ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂದರೆ ಅದು ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿ ಇದ್ರೆ, ಸೆಕೆಂಡ್ ಪ್ಲೇಸಲ್ಲಿ ಮಧ್ಯಪ್ರದೇಶ ಇದೆ, ಇನ್ನು ಥರ್ಡ್ ಪ್ಲೇಸಲ್ಲಿ ಜಮ್ಮು ಮತ್ತು ಕಾಶ್ಮೀರ ಇದೆ, ಇನ್ನು ಫೋರ್ತಲ್ಲಿ ರಾಜಸ್ಥಾನ ಇರುವಂಥದ್ದು, ಇನ್ನು ಫಿಫ್ತಲ್ಲಿ ತಮಿಳುನಾಡು ಇದೆ, TN ತಮಿಳುನಾಡು ಈ ರೀತಿಯಾಗಿ. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೋಡಿ, ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾ, ಮತ್ತೆ ಈ ಕ್ಲಾಸ್ನ PDF ನೋಟ್ಸ್ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಡಿ, ಜರ್ನಿ ಟುವರ್ಡ್ಸ್ ಸಕ್ಸಸ್ ಅಂತ, ಜರ್ನಿ ಟುವರ್ಡ್ಸ್ ಸಕ್ಸಸ್ ಅನ್ನೋದು ಟೆಲಿಗ್ರಾಮ್ ಗ್ರೂಪ್ನ ನೇಮ್ ಆಗಿರುತ್ತದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಶೇರ್ ಮಾಡಿರ್ತೀನಿ, ತಾವೆಲ್ಲ ಜಾಯ್ನ್ ಆಗಿ ಆರ್ ಎಲ್ಸ್ ನೀವು ಡೈರೆಕ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ಜರ್ನಿ ಟುವರ್ಡ್ ಸಕ್ಸಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಇದು ಸಿಗುತ್ತೆ. ತಾವೆಲ್ಲ ಜಾಯ್ನ್ ಆಗಿ ಮತ್ತೆ ನೋಟ್ಸ್ನ ತೆಗೆದುಕೊಂಡು ಇನ್ಫಾರ್ಮೇಷನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.